ಅತಿಥಿಗಳ ಮುಂದೆ ನಿಷ್ಠೂರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ. ಬಂಗಾರಪ್ಪ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ತಮಗೆಲ್ಲರಿಗೂ ಕೂಡ ಸ್ವಾಗತ. ಮತ್ತು ನೋಡ್ತಕ್ಕಂಥ ಕೇಳ್ತಕ್ಕಂಥ ಶ್ರೋತೃಗಳಿಗೂ ಕೂಡ ಭಾಳ ಅಭಿಮಾನದ ಅಭಿನಂದನೆ. ಬಂಗಾರಪ್ಪನವ್ರ ಆರೋಗ್ಯ ಹೆಂಗಿದೆ ಈಗ? ನಾನು ನೋಡೋದು ನಿಮ್ಗೆ ಹೇಗೆ ಅನಿಸುತ್ತೆ? ಇನ್ನೂ ಕೂಡ ರಾಜಕೀಯ ಮಾಡುವಷ್ಟು ಆರೋಗ್ಯ ಚೆನ್ನಾಗಿದೆಯಾ? ಅಲ್ಲ, ನಾನು ನೋಡಿದ ಹೇಗೆ ಅನಿಸುತ್ತೆ ಅಂತ ನಿಮ್ಗೆ ಕೇಳಿದೆ. ನನ್ನ ಉತ್ತರ ಅದರಲ್ಲೇ ಇದೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಚೆನ್ನಾಗಿ ಕಾಣಿಸ್ತಾನ? ಅಲ್ಲಿ ರಾಜಕೀಯ ಮಾಡ್ಬೋದು ಅಂತ ಅಷ್ಟೇ. ಚೆನ್ನಾಗಿ ಕಂಡ್ರೆ ಆರೋಗ್ಯ ಮಾಡ್ಬೋದು. ಫಸ್ಟ್ ಕ್ಲಾಸ್, ಇಲ್ಲೂ ಸ್ವಿಮ್ಮಿಂಗು, ಎಕ್ಸಸೈಸ್ ಎಲ್ಲ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಆ ಪ್ರಶ್ನೆ ಬರುತ್ತೆ, ವಯಸ್ಸಿನ ವಿಚಾರ ಬಂದ ತಕ್ಷಣ ಬಂಗಾರಪ್ಪನವ್ರು ಆ ವಿಚಾರ ಮಾತಾಡ್ತೀರಿ, ಇನ್ನು ಸ್ವಿಮ್ಮಿಂಗ್ ಮಾಡ್ತೀನಿ, ಇನ್ನು ಟೆನ್ನಿಸ್ ಆಡ್ತೀನಿ. ನನಗೆ ವಯಸ್ಸನ್ನು ಜಾಸ್ತಿ ಆಗಿಲ್ಲ, ಬರೀ 28 ಅಷ್ಟರಲ್ಲಿ ಇದ್ದೀರಿ. ಅಷ್ಟೇ, 80ರ ಆಸುಪಾಸಿಗೆ ಬಂದಿಲ್ಲ ಇನ್ನು ನೀವು. ಹಂಗಾದ್ರೆ 78 ಅಲ್ಲ, ನಾಡಿದ್ದು 28 ಅಲ್ಲಿ 28. ಇತ್ತೀಚೆಗೆ ತಾವು ಪಕ್ಷ ಬದಲಾಯಿಸಿದ್ರಿ, ಕಾಂಗ್ರೆಸ್ ಪಕ್ಷ ಬಿಟ್ಟು ಜೆ ಡಿ ಎಸ್ ಪಕ್ಷಕ್ಕೆ ಬಂದ್ರಿ. ಯಾಕೆ ಬಂದ್ರಿ? ಯಾವುದೋ ಒಬ್ಬ ವ್ಯಕ್ತಿ ಒಂದು ಪಕ್ಷನ ಬಿಡೋದಕ್ಕೆ ಎರಡು ಕಾರಣ ಇರ್ತದೆ. ಒಂದು ಸ್ವಾರ್ಥದ ಪ್ರಶ್ನೆ, ಅಧಿಕಾರಿ ಪ್ರಶ್ನೆ. ಇಲ್ಲಿ ಅಧಿಕಾರಿ ಪ್ರಶ್ನೆ ಇಲ್ಲವೇ ಇಲ್ಲ. ಜೆ ಡಿ ಎಸ್ ಯಾವುದೋ ಅಧಿಕಾರದಲ್ಲಿ ಇಲ್ಲ. ನಾ ಹಿಂದೆ ಕೂಡ ಯಾವುದೇ ಪಕ್ಷ ಬಿಟ್ಟಿದ್ರು ಕೂಡ ಮತ್ತೊಂದು ಪಕ್ಷಕ್ಕೆ ಹೋದಾಗ ಅಧಿಕಾರದಲ್ಲಿ ಇಲ್ಲದೇ ಇರತಕ್ಕಂಥ ಪಕ್ಷಕ್ಕೆ ಹೋಗಿದ್ದೇನೆ ವಿನಃ, ಅಥವಾ ಸ್ವತಂತ್ರ ಪಕ್ಷವನ್ನು ಸ್ಥಾಪನೆ ಮಾಡಿದ್ದೇನೆ ವಿನಃ, ಅಧಿಕಾರ ಹಿಡ್ಕೊಂಡು ಹೋಗಿ ಹೋಗ್ತಕ್ಕಂಥ ಬಂಗಾರಪ್ಪ ನಾನು. ಬಂಗಾರಪ್ಪ ಅದನ್ನು ನೀವು ಒಪ್ಪಿರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಒಂದು ಇನ್ನೊಂದು ಕಾರಣ ಏನಂತಂದರೆ, ರಾಷ್ಟ್ರೀಯ ಹಿತವನ್ನು ಗಮನದಲ್ಲಿಟ್ಟು, ರಾಜ್ಯಹಿತವನ್ನು ಗಮನದಲ್ಲಿಟ್ಟು, ಸಮಾಜದಲ್ಲಿರ್ತಕ್ಕಂಥ ತುಳಿತು ಸಿಕ್ಕಿರ್ತಕ್ಕಂಥ ವರ್ಗಗಳು, ಬಂಗಾರಪ್ಪನವರಿಗೆ ಈ ಪಕ್ಷಾಂತರ ಹೊಸದೇನಲ್ಲ. ಈಗ ಕೊನೆಯದಾಗಿ ಜೆ ಡಿ ಎಸ್ಗೆ ಬಂದಿದ್ದೀರೋ, ಇದೇ ನಿಮ್ಮ ಲಾಸ್ಟ್ ಸ್ಟಾಪೋ ಅಥವಾ ಇನ್ನೂ ಇದೇ ಏನಾದರೂ ಮುಂದಕ್ಕೆ ನಿಮ್ಮ ಮುಂದೆ? ನಾನು ಒಂದು ಹೇಳೋದು, ಈ ದೇಶದಲ್ಲಿರ್ತಕ್ಕಂಥ ಜನ ಭಾಳ ಪಕ್ಷಗಳಿಗೆ ಮತವನ್ನು ಕೊಟ್ಟಿದ್ದಾರೆ. ಅವರು ಬೆಳಗ್ಗೆ ಒಂದು ಕೊಟ್ಟಿದ್ದಾರೆ, ರಾತ್ರಿ ಒಂದು ಕೊಟ್ಟಿದ್ದಾರೆ, ಸಾಯಂಕಾಲ ಕೊಟ್ಟಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಇರ್ತಕ್ಕಂಥವ್ರು ಬಿ ಜೆ ಪಿಯಲ್ಲಿದ್ದಾರೆ, ಬದಲಾವಣೆ ಮಾಡಿದವರು. ಬಿ ಜೆ ಪಿಯವರು ಕಾಂಗ್ರೆಸ್ನಲ್ಲಿದ್ದಾರೆ, ಕಾಂಗ್ರೆಸ್ನವರು ಬಿ ಜೆ ಪಿಯಲ್ಲಿದ್ದಾರೆ. ಇದು ದೈನಂದಿನ ರಾಜಕಾರಣದಲ್ಲಿ ಹೊಸ್ತೇನಲ್ಲ, ದೇಶದ ಜನಕ್ಕೆ ಇದೆಲ್ಲ ಗೊತ್ತಾಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ದರಿಂದ ಬೇರೆಯವರಿಗೆ ಆದ್ದರಿಂದ ಇದು ಕೊನೆಯದು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸೊ ಇನ್ನು ಮುಂದೆ ಇರ್ಬೋದು. ಹಾಗಾದರೆ ನಂಗೆ ಗೊತ್ತಿಲ್ಲ. ನೀವು ಪ್ರತಿ ಬಾರಿನೂ ಕೂಡ ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಹಠಕ್ಕೆ ಪಕ್ಷವನ್ನು ಬದಲಾಯಿಸ್ತಾ ಬರ್ತಾ ಇದ್ದೀರಿ. ಇದರಿಂದ ಬಹಳಷ್ಟು ಜನ ನಿಮ್ಮ ಅಭಿಮಾನಿಗಳು, ನಿಮ್ಮನ್ನು ನೆಚ್ಕೊಂಡವರು, ನಿಮ್ಮ ಫಾಲೋವರ್ಸ್ ಎಲ್ಲರೂ ಕೂಡ ಬಲಿಪಶುಗಳಾಗ್ತಾ ಇದ್ದಾರೆ. ಇಲ್ಲ, ಅದು ಸುಳ್ಳದು. ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಇದಕ್ಕೋಸ್ಕರ ನಾನು ಎಂದೂ ಕೂಡ ಹಂಗೆ ಹಠಾಚಲ ಅಲ್ಲ. ಅದು ರಾಜಕಾರಣದಲ್ಲಿ ದೇಶ ರಾಜ್ಯಹಿತವನ್ನು ಗಮನದಲ್ಲಿಟ್ಟಾಗ ನಿಮ್ಗೆ ಹಠಾಚಲ ಕಾಣ್ತದೆ. ಹಠಾಚಲ ಬೇಕಾಗುತ್ತೆ ಅದಕ್ಕೆ, ಹಾಗಿರ್ಬೇಕು ಅದು. ನೀವು ಪ್ರತಿ ಬಾರಿನೂ ಕೂಡ ಪಕ್ಷ ಬದಲಾಯಿಸಿದಾಗಲೂ ಕೂಡ ಇದೇ ರೀತಿ ಕಾರಣಗಳನ್ನು ಕೊಡ್ತೀರಿ. ಹೌದು, ತಾವು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ದ್ವೇಷಿಸಿದ, ಟೀಕಿಸಿದ ಬಿ ಜೆ ಪಿ ಪಕ್ಷಕ್ಕೂ ಹೋದ್ರಿ. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಅನ್ನಿಸ್ತಾ ಇರೋ ಸಮಾಜವಾದಿ ಪಾರ್ಟಿಗೆ ಬಂದ್ರಿ, ಟೋಪಿ ಹಾಕೊಂಡು ಸೈಕಲ್ ಹೊಡೆದ್ರಿ, ಭಾಳಷ್ಟು ಜನಕ್ಕೆ ಸೈಕಲ್ ಹೊಡೆಸಿದ್ರಿ. ಕಾಂಗ್ರೆಸ್ ಪಕ್ಷನ ನಾಲ್ಕನೇ ಸರಿ ಬಿಡ್ತಾ ಇದ್ದೀರಿ, ಹೊಸದಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದ್ದೀರಿ, ಮೂರು ಪಕ್ಷ ಕಟ್ಟಿದ್ದೀರಿ, ನಾಲ್ಕು ಸಲ ಪಕ್ಷ ಬಿಟ್ಟ್ರಿ, ಏನು ಬಂಗಾರಪ್ಪನವರೇ ಇದು? ಸಮಾಜವಾದಿ ಪಕ್ಷದಲ್ಲಿ ಮೊದಲು ಇದ್ದದ್ದೇನಿದೆಯಲ್ಲ, ನಾನು ಇತ್ತೀಚೆಗೆ ಪಾರ್ಲಿಮೆಂಟ್ ಮೆಂಬರ್ ಕೂಡ ಆಗಿದ್ದೆ. ಅದರಿಂದ ನಂದು ಹಳೆ ಪಕ್ಷ, ಅದು ಸೋಷಲ್ ಪಕ್ಷ. 67ರಲ್ಲಿ 72ರಲ್ಲಿ ಇದೇ ಪಕ್ಷದ ಚಿಹ್ನೆ ಮೇಲೆ ನಾನು ಆಯ್ಕೆಯಾಗಿದ್ದೆ. ಡಾಕ್ಟರ್ ರಾಮರಾಯ ಲೋಹಿಯಾರ ಪಕ್ಷ ಇದು, ಅವ ಆಯ್ಕೆಯಾಗಿದ್ದೆ ಅವಾಗ. ಆದ್ದರಿಂದ ಅಲ್ಲಿ ಪಕ್ಷ ಆದರೆ ನಾವು ಬಿಟ್ಟು, ಯಾಕಂದರೆ ಪಕ್ಷ ಒಡೆದು ಬಿಡ್ತದೆ. ಪಕ್ಷ ಬಿಟ್ಟು ಬರಲಿಲ್ಲ, ಪಕ್ಷನೇ ರಾಷ್ಟ್ರ ಮಟ್ಟದಲ್ಲಿ ಒಡೆದು. ರಾಜ್ಯದಲ್ಲಿ ಏನು ಪ್ರಸ್ತುತ ಇತ್ತು ಅದು? ಸಮಾಜವಾದ ಪಕ್ಷಕ್ಕೂ ರಾಜ್ಯಕ್ಕೆ ಏನು ಸಂಬಂಧ ಇತ್ತು? ಸೋಷಲ್ ಪಕ್ಷದಲ್ಲಿ ಇತ್ತು, ಸಂಖ್ಯಾದೃಷ್ಟಿಯಿಂದ ಕಡಿಮೆ ಇದ್ದಿರ್ಬೋದು. ಸೋಷಲ್ ಪಕ್ಷ ಅವಾಗ ಇತ್ತು ಅದು. ಈಗ ಮೂರು ಪಕ್ಷ ಕಟ್ಟಿದ್ರಿ ನೀವು, ನಾಲ್ಕು ಸಲ ಕಾಂಗ್ರೆಸ್ ಬಿಟ್ರಿ, ಏನು ಕರೆಕ್ಟಾದ ಬಲವಾದ ಕಾರಣ ಕೊಡಿ ಹೋಗಲಿ? ನಾವು ಬಿಟ್ಟಿರೋದು ನಿಜ ಆದರೂ ಕೂಡ ಎರಡು ಕಾರಣದಿಂದ ನಡೀತೇವೆ. ಒಂದು, ನನ್ನ ತೀರ್ಮಾನದ ಮೇಲೆ ನಡೆಯೋದು ಒಂದು, ಆದರೆ ಬಿಡೋದು. ಇನ್ನೊಂದು, ಬೇರೆಯವ್ರು ಮಾಡ್ತಕ್ಕಂಥ ರಾಜಕೀಯ ತಪ್ಪರಿಂದ ಅರ್ಧ ನಾವು ಬಿಡ್ತೇವೆ. ನಾವು ಹೆಚ್ಚಾಗಿ ನಾವು ಬಿಟ್ಟಿರ್ತಕ್ಕಂಥ ಬೇರೆ ಮಾಡ್ತಕ್ಕಂಥ ಯಾವ ಪಕ್ಷ ಇರ್ತೇವೆ ಅವ್ರು ಮಾಡ್ತಕ್ಕಂಥ ತಪ್ಪರಿಂದ ಮಾತ್ರ ನಾನು ಬಿಟ್ಟಿದ್ದೆ. ಪ್ರತಿಯೊಬ್ಬ ರಾಜಕಾರಣಿನೂ ಕೂಡ ಒಂದು ಹೇಳ್ತಾರೆ, ನಾನೇನು ಸನ್ಯಾಸಿ ಅಲ್ಲ ಅಂತ. ಒಂದು ಅಧಿಕಾರದ ವಿಚಾರ ಅಥವಾ ಇನ್ನೊಂದು ಜನರ ಹಿತ. ಸನ್ಯಾಸಿ ಆಗಬಾರ್ದು ತಗೊಳ್ಳಿ. ಆ ಹೌದು ಕೂಡ, ಆಗಬಾರ್ದು, ಯಾರಾದರೂ ಯಾಕೆ ಆಗಬೇಕು? ರಾಜಕೀಯವಾಗಿ ಈಗ ಬಂಗಾರಪ್ಪನವರು ಒಂದು ಕುಂಟು ಕುದುರೆ. ಅದು ನಿಮ್ಮ ಅಭಿಪ್ರಾಯ. ಒಂದು ಸಾರಿ ಕುದುರೆ ಭಾರಿ ಓಡೋದು ಮುಗಿಸ್ಬಿಡ್ತದೆ ಒಂದೊಂದು ಸಾರಿ, ಅದನ್ನು ನೀವು ಕಂಡಿದ್ದೀರಿ. ನಾನು ಹೇಳ್ತೇನೆ, ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ನನ್ನ ನೀತಿ ಅಂದ್ಕೊಂಡು ಬಂದೀನಿ. ಬಿ ಜೆ ಪಿ ಇದ್ದಾಗಲೂ ಕೂಡ ನಾ ಎಲ್ಲಿದ್ದು ಸಮಾಜವಾದ ಸಿದ್ಧಾಂತದ ಭಾಷಣ, ನಾನು ಸಮಾಜವಾದ ಸಿದ್ಧಾಂತವನ್ನು ನಾನು. ಆದ್ದರಿಂದ ಎಲ್ಲಿದ್ದರೂ ಕೂಡ ನೀವು ಬಂಗಾರಪ್ಪ ಬಂಗಾರಪ್ಪ ನೋಡ್ತೀರಿ ವಿನಃ ಬಡವ ಪರ ನೋಡ್ತೀರಿ. ಹರಿಜನ ಗಿರಿಜನ ಅಲ್ಪಸಂಖ್ಯಾತರು
ಹಿಂದುಳು ವರ್ಗಗಳು ಮತ್ತು ಬಡವರು ಯಾವುದೇ ಜಾತಿ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಒಂದು ಮಾತಿದೆ, ಬಂಗಾರಪ್ಪನವರು ಆರ್ಥಿಕವಾಗಿ ಬಹಳ ಸಂಕಷ್ಟಕ್ಕೆ ಈಡಾಗಿದ್ದರು, ಅದಕ್ಕೋಸ್ಕರ ಜೆ ಡಿ ಎಸ್ಗೆ ಸೇರಿಕೊಂಡ್ರು, ಬೇರೆ ಪಕ್ಷದವರು ಅವ್ರನ್ನ ಸೇರಿಸ್ಕೊಳ್ಳಿಲ್ಲ, ಕೊನೆಯದಾಗಿ ಅವರ ಆಯ್ಕೆ ಜೆ ಡಿ ಎಸ್ ಆಗಿತ್ತು. ರಾಜ್ಯ ರಾಷ್ಟ್ರಹಿತವನ್ನು ನಾವು ಗಮನದಲ್ಲಿ ನಾವು ತೀರ್ಮಾನ ಮಾಡ್ತಿರ್ಬೇಕಾದ್ರೆ ನಾವು ಕಂಠದ ಸಂಕಟದಲ್ಲಿದ್ವಿ, ಅಲ್ಲಿ ಹೋದ್ರೆ ಇಲ್ಲ ನಾವು ತೊಂದರೆ ಇಲ್ಲ ಅಂದ ತಕ್ಷಣ ಇವ್ರಿಗೇನು ಇತ್ತು ಅಂತಕ್ಕಂಥದ್ದು ಪ್ರೀ ಸಪೋಸ್ ಮಾಡ್ತದೆ ಆನ್ಸರ್. ಅದು ಎಂದೂ ಕೂಡ ಪಾಪ ದೇವೇಗೌಡರಾಗಲಿ ಕುಮಾರಸ್ವಾಮಿಗಳಾಗಲಿ ಅವರು ಕೂಡ ಮಾಡಿರಲ್ಲ, ಯಾರಿಗೂ ಮಾಡಿಲ್ಲ, ನಾವು ಕೂಡ ಮಾಡೋ ಸಂಬಂಧ. ಈ ಜೆ ಡಿ ಎಸ್ಗೆ ತಮ್ಮ ಸೇರ್ಪಡೆ ಜೆ ಡಿ ಎಸ್ಗೆ ಲಾಭ ಹೊರತು ಬಂಗಾರಪ್ಪನವ್ರಿಗೆ ಏನು ಲಾಭ ಇಲ್ಲ. ತಾವು ಯಾಕೆ ಸೇರ್ಪಡೆ ಮಾಡ್ತಾರೆ? ಮುಂದೆ ಕಾದು ನೋಡ್ತಾರೆ. ಅಂದರೆ ಏನು ಅದನ್ನು ತಾವೇನು ಜೆ ಡಿ ಎಸ್ ಈಗ ಯಾಕೆ ಹೇಳ್ತೀರಿ? ನೀವೇನು ಭವಿಷ್ಯ ಬಸ್ ಸ್ಟ್ಯಾಂಡ್ ಕೂತ್ಕೊಂಡು ಹಕ್ಕಿ ಚಕ್ಕಣ ಹೇಳ್ದಂಗೆ ಹೇಳೋಕ್ಕಾಗತ್ತಾ? ಕಾದು ನೋಡಿ ರಾಜಕೀಯವಾಗಿ ತಾವು ಕಾದು ನೋಡಿ ಅಂದ ಯಾವ ಸಮಯವೂ ಕೂಡ ಇಲ್ಲಿಯವರೆಗೂ ಮತದಾರಕ್ಕೆ ಬಂದಿಲ್ಲ ತಮ್ಮನ್ನು ನೆಚ್ಚಿದವರಿಗೆ. ಉದಾಹರಣೆ, ನಾನು ಕಾಂಗ್ರೆಸ್ ಪಾರ್ಟಿ ಬಿಟ್ಟಿದ್ದೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೂ ಕೂಡ 1983 ಕ್ರಾಂತಿರಂಗ ಮಾಡೋದಾಗಲೂ ಕೂಡ. ಆನಂತರ ಕಾಂಗ್ರೆಸ್ಸಿಗೆ ರಾಜೀವ್ ಗಾಂಧಿ ಬಂದಾಗ, ಅಂದರೆ ಇಂದಿರಾಜಿಯವ್ರು ತೀರ್ಕೊಂಡು ಹೋದ್ಮೇಲೆ ಬಂದಾಯಿತು. ಕಾಂಗ್ರೆಸ್ ಪಕ್ಷ ನನ್ನ ನಾಯಕತ್ವ, ನಾನು ಚೀಫ್ ಮಿನಿಸ್ಟರ್ ಕಾಲದಲ್ಲೇ 28ರಲ್ಲಿ 23 ಸೀಟು ಲೋಕಸಭಾ ಸ್ಥಾನವನ್ನು ತಂದಿರತಕ್ಕಂಥ ಬಂಗಾರಪ್ಪ ನಾನು. ರಾಜೀವ್ ಗಾಂಧಿ ಪಾಪ ನೋಡೋದಕ್ಕೆ ಜೀವಂತ ಉಳಿಯಿಲ್ಲ, ಅರ್ಧ ಚುನಾವಣೆ ನಡೀಬೇಕಾದ್ರೆ ತೀರ್ಕೊಂಡು ಹೋಗ್ಬಿಟ್ರು. ಅಷ್ಟು ಶಕ್ತಿ ದೇವ್ರು ನಮ್ಗೆ ಕೊಟ್ಟರು. ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಇಂದಿರಾ ಗಾಂಧಿ ಕಾಲದಲ್ಲಿ ಇಂದಿರಾಮನ್ನು ನೋಡಿ ನೋಡಿ ಜನ ಓಡ್ಕೊಟ್ರು. ನಾವು ಮ್ಯಾನೇಜ್ಮೆಂಟ್ ಮಾಡಿದ್ವಿ, 28 ಸೀಟು ತಂದ್ವಿ. ಯಾಕೆ ತಂದಿಲ್ಲ? ಅಲ್ಲ, ಹಳೆಯ ವೈಭವದ ದಿನಗಳು ಈಗ ಮತ್ತೆ ಆ ವೈಭವದ ದಿನಗಳು ಯಾಕೆ ಬರಬಾರ್ದು ಅಂತಕ್ಕಂಥದ್ದು ಆನ್ಸರು. ಆ ಕನಸು ಅಥವಾ ಆ ಆಶಾವಾದ ಅದನ್ನು ಇಟ್ಕೊಳ್ಳೋದು ಭಾರಿ ಒಳ್ಳೇದಲ್ಲ. ರಾಜಕಾರಣದಲ್ಲಿ ಯಾವಾಗಲೂ ಆಶಾವಾದಿಗಳಾಗಿರಬೇಕು. ಆಶಾವಾದ ಇಲ್ದವನು ಅವನು ಯಾರೋ ಒಂದು ಇದು ತಗೊಂಡು ಹೋಗಿ ಒಂದು ಜಾಗಟ ಹೊಡ್ಕೊಳ್ತಾ ಕಾಡಂಗೆ ಕುತ್ಕೋಬೇಕಾಗುತ್ತೆ. ಸನ್ಯಾಸಿ ಕಳಬಾರ್ದು ರಾಜಕಾರಣಿಗಳು. ಓಕೆ ಬಂಗಾರಪ್ಪ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನೀವಿನ್ನೂ ನಾನು ಶಕ್ತಿಯುತವಾಗಿ ಉಳ್ಕೊಂಡಿದ್ದೀನಿ ಅಂದ್ರಿ. ಸೊ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಂದಿದ್ದಕ್ಕೆ ತಮ್ಮದೇ ಆದ ಕಾರಣ ಕೊಟ್ಟರೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.